ನಾಲ್ವರ ಹೆಸರನ್ನ ಮುಖ್ಯಮಂತ್ರಿಗಳು ಕೈಬಿಟ್ಟಿದ್ದಾರೆ ಪರಣ್ಣ ಮುನವಳ್ಳಿ ಗಂಗಾವತಿಯ ಶಾಸಕ ಇವರ ಹೆಸರನ್ನು ಕೂಡ ಮುಖ್ಯಮಂತ್ರಿಗಳು ಕೈಬಿಟ್ಟಿದ್ದಾರೆ ಒಂದು ವರ್ಷದ ಈ ಸಂಭ್ರಮದ ಸಂದರ್ಭದಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದ್ದು ನಿಗಮ ಮಂಡಳಿ ನೇಮಕದ ವಿಚಾರದಲ್ಲಿ ವಿರೋಧಗಳು ಕೇಳಿ ಬರ್ತಾ ಇದೆ ನಾಲ್ವರ ಶಾಸಕರಗಳ ಹೆಸರನ್ನ ಕೈಬಿಡ್ತಾ ಇರೋದು ಮತ್ತಷ್ಟು ಅಸಮಾಧಾನ ಭುಗಿಲೇಳುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ ಬಸವರಾಜ ದಡೆಸಗೂರ್ ಮುನವಳ್ಳಿ ಇರಬಹುದು ಇವರೆಲ್ಲರ ಹೆಸರುಗಳನ್ನ ಕೈಬಿಟ್ಟಿರೋದು ಈಗ ಸರ್ಕಾರಕ್ಕೆ ಯಾವ ರೀತಿ ಮುಜುಗರವನ್ನ ತರುವಂತಹ ಕೆಲಸಗಳನ್ನ ಇವರುಗಳು ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕು ಒಟ್ಟು ನಾಲ್ವರ ಹೆಸರನ್ನ ಈಗ ಮುಖ್ಯಮಂತ್ರಿಗಳು ಕೈ ಮೂಲಕವಾಗಿ ಮತ್ತಷ್ಟು ಅಸಮಾಧಾನ ಭುಗಿಲೇಳ್ತಾ ಇದೆ ಸರ್ಕಾರಕ್ಕೆ ಒಂದು ವರ್ಷದ ಸಂಭ್ರಮ ಈ ಹೊತ್ತಲ್ಲಿ ಈಗ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ನಾಲ್ವರ ಹೆಸರನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೈಬಿಟ್ಟಿದ್ದು ಈ ನಾಲ್ವರ ಅಸಮಾಧಾನದ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದವರು ಕೂಡ ನಮಗೆ ಈ ಸ್ಥಾನವನ್ನ ಕೊಡೋ ಅವಶ್ಯಕತೆ ಇರಲಿಲ್ಲ ಇದು ನಮ್ಗೆ ಮಾಡ್ತಾ ಇರೋ ಅವಮಾನ ನಾನು ಎಷ್ಟು ಬಾರಿ ಗೆದ್ದಿದ್ದೀನಿ ಅಂತ ಗೊತ್ತಿಲ್ವಾ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಈ ನಾಲ್ವರ ಹೆಸರನ್ನ ಕೈಬಿಟ್ಟಿರೋದು ಮತ್ತು ನಿಗಮ ಮಂಡಳಿಗೆ ಹೈಕಮಾಂಡ್ ಗೆ ಗೊತ್ತಿಲ್ಲದೆ ಈ ನೇಮಕಾತಿಯನ್ನ ಮಾಡಿರೋದು ಸದ್ಯ ಯಡಿಯೂರಪ್ಪನವರು ಒಂದು ಇಕ್ಕಟ್ಟಿಗೆ ಸಿಲುಕಿದ್ರ ಅವ್ರಿಗೆ ಒಂದು ಶಾಕ್ ಕಾದಿದ್ಯಾ ಇದನ್ನ ಹೇಗೆ ತಾಣಿಸ್ತಾರೆ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು